ಹುಬ್ಬಳ್ಳಿಯಲ್ಲಿ ಒಬ್ಬ ಪತ್ರಕರ್ತನೆಂದು ಹೇಳಿಕೊಂಡು ಖಾಸಗಿ ವಾಹಿನಿಯ ನಕಲಿ ಗುರುತಿನ ಚೀಟಿಯನ್ನು ಇಟ್ಟುಕೊಂಡು ತಿರುಗುತ್ತಿದ್ದ ವ್ಯಕ್ತಿಯನ್ನು ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಮರಾಜನ್ ಬಂಧಿಸಿದ್ದಾರೆ. ಲಾಕ್ಡೌನ್ ಹಿನ್ನೆಲೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಬೈಕ್ ಸವಾರನೊಬ್ಬ ತನ್ನ ಬೈಕಿಗೆ ಪ್ರೆಸ್ ಎಂದು ಬರೆಸಿ ತಿರುಗಾಡುತ್ತಿದ್ದು ವಿಚಾರಣೆ ನಡೆಸಿದಾಗ ಈತ ಪತ್ರಕರ್ತನಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ. ಕೂಡಲೇ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸೆಕ್ಯೂರಿಟಿ ಫೋರ್ಸ್ ಇದು ಸರ್ ಟ್ಯಾಗ್ ರೀ ಡೂಪ್ಲಿಕೇಟ್ ಐಡಿ ಕಾರ್ಡ್ ರೆಡಿ ಮಾಡಿಬಿಟ್ಟು ಬಂದು ನಮ್ಮ ಕಡೆ ವಿ ಹ್ಯಾವ್ ಐಡೆಂಟಿಫೈಡ್ ಹಿಮ್. ಆ ಥರ ಕೇಸಸ್ಸಲ್ಲಿ 100% ವಿಲ್ ಟೇಕ್ ಕ್ರಿಮಿನಲ್ ಆ್ಯಕ್ಷನ್ ಅಗೇನ್ಸ್ ಯು. ಸೊ ಇದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲ್ಲ. ಈ ಥರ ಮಿಸ್ಯೂಸ್ ಮಾಡ್ತಾರೆ ಅಂದರೆ 100% ಎಫ್ ಐ ಆರ್ ಆಗುತ್ತೆ. ವಿ ಹ್ಯಾವ್ ಟು ಫೇಸ್ ಎ ಲೀಗಲ್ ಕಾನ್ಸಿಕ್ವೆನ್ಸಸ್. ಅಫೆನ್ಸಸ್ ಬೇರೆ ಬೇರೆ ಅಫೆನ್ಸಸ್ ಏನೇ ಇಂಪರ್ಸನೇಷನ್ ಮಾಡಿರುತ್ತಂದ್ರೆ ಅದು ಕೂಡ ಸೇರಿಸಿ ನಾವು ಮಾಡ್ತೀವಿ. ಇನ್ನೊಬ್ಬರಂದರೆ ಹೇಳಿಬಿಟ್ಟು ಇವ್ರು ಮಾಡೋದು ಮತ್ತು ಇಫ್ ಹಿ ಈಸ್ ನಾಟ್ ಇನ್ ದಟ್ ಆರ್ಗನೈಸೇಷನ್ ಇಫ್ ಹಿ ಈಸ್ ಮಿಸ್ಯೂಸಿಂಗ್ ಅದು ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ತೀವಿ.